ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ ಉಳಿಪಾಡಿಗೂ ತವರು ಅತ್ಯಂತ ಹೆಚ್ಚಿನ ಅಂತರದಲ್ಲಿ ವಿಜಯ ಸಾಧಿಸಬೇಕೆಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಸಿದ್ಧ ವೈದ್ಯ ಪ್ರಸಾದ್ ಭಂಡಾರಿ ಪುತ್ತೂರ್ ಅವರು ಹೇಳಿದರು. ಅವರು ಗೋಲಿಕಟ್ಟೆಯಲ್ಲಿ ಸಾಗುತ್ತಿದ್ದ ಪಾದಯಾತ್ರೆಯ ಜೊತೆಗೆ ಪಾಲ್ಗೊಂಡು ಮಾತನಾಡಿದರು. ಗ್ರಾಮ ವಿಕಾಸ ಯಾತ್ರೆ ಅತ್ಯಂತ ಜನಪ್ರಿಯವಾಗಿದೆ. ಪಾದಯಾತ್ರೆಯ ಉದ್ದಕ್ಕೂ ಜನರ ಸ್ಪಂದನೆ ಉತ್ತಮವಾಗಿ ದೊರಕಿದ್ದು ಗ್ರಾಮದ ಜನರ ಆಶೋತ್ತರಗಳನ್ನ ಬೇಡಿಕೆಯನ್ನ ಈಡೇರಿಸುವ ಜೊತೆಗೆ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದರು. ನಮ್ಮ ಹಿರಿಯರು ಶಾಸಕರೆಲ್ಲ ಮಾಡ್ತಿದ್ರು ಕೆಲವರು, ಇವರು ಭಾರಿ ಒಂದು ಆದರ್ಶವಾದ ಒಂದು ಶಾಸಕ. ಇವರಿಗೆ ಆಸೆಗಳಿಲ್ಲ, ಒಂದು ಹೀಗೆ ಮಂತ್ರಿ ಆಗ್ಬೇಕು ಹಾಗೆ ಆಗ್ಬೇಕು. ಈಗಿನ ಪೊಲಿಟಿಕ್ಸ್ನವರು ಹೇಗೆ ಅಂತ ಹೇಳಿದ್ರೆ ಕೂಡಲೇ ಕಣ್ಣು ಹಾಕುವುದು, ಹೇಗೆ ಮಂತ್ರಿ ಆಗಬೇಕು ಹೇಗೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲ ಯೋಚನೆಗಳಿಲ್ಲ. ಜನರ ಸ್ಪಂದನ, ಎಲ್ಲ ಸ್ಪಂದನವನ್ನು ಮಾಡ್ತಾರೆ. ಮತ್ತು ಆಫೀಸ್ಗಳ ಇವರನ್ನು ಸಿಬ್ಬಂದಿ ಗೌರ್ಮೆಂಟ್ ಸರ್ಕಾರಿ ಸಿಬ್ಬಂದಿಗಳನ್ನು ಜೋರು ಮಾಡದೆ ಅವ್ರದ್ರ ಕೆಲಸ ಮಾಡಿಸ್ಕೊಳ್ತಾರೆ. ಅದು ಒಂದು ವಿಶೇಷ, ಒಂದು ನಾನು ನೋಡಿದ್ದೇನೆ. ಅವರು ಯಾರಿಗೂ ಜೋರು ಮಾಡುವುದಿಲ್ಲ, ಆದರೆ ಕೆಲಸವನ್ನು ಚಂದದಲ್ಲಿ ಮಾಡಿಸ್ತಾರೆ. ಅವರ ನಾನು ಹೇಳುವುದಿಷ್ಟೇ, ಅವರು ಮುಂದೆ ನಾಳೆ ಬರುವಂಥ ಎಲೆಕ್ಷನಲ್ಲಿ ಬಹಳ ದೊಡ್ಡ ಮಾರ್ಜಿನ್ನಿಂದ ವಿನ್ ಆಗಬೇಕು. ಯಾಕಂದೇಳಿದ್ರೆ ಅವರ ಅವಶ್ಯಕತೆ ನಮ್ಗೆ ಇನ್ನೂ ಉಂಟು. ಈ ಭಾಗದ ಜನರ ಆಸ್ಪತ್ರೆ ಇನ್ನೂ ಹಿಡಿಸಬೇಕು. ಹಾಗೂ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕು. ಯಾಕಂದರೆ ನಿಮ್ಗೆ ಗೊತ್ತುಂಟು, ಬಿ ಜೆ ಪಿ ಸರ್ಕಾರ ಬರೆಯಿದ್ರೆ ಹಿಂದೂಗಳ ಅವಸ್ಥೆ ಏನಾಗ್ತದೆ ಗೊತ್ತು. ಅದು ಆ ರೀತಿಯಲ್ಲಿ, ಮತ್ತು ಹಿಂದೂಗಳಿಗೆ ಒಂದು ಒಂದು ರಕ್ಷಣೆಯನ್ನು ಕೊಡುವಂಥ ಒಂದು ಸರ್ಕಾರ ಬೇಕು.